ಕೈ ನಾಯಕರ ಅಣಕು ಪ್ರದರ್ಶನ. ಅತ್ತ ಮಳೆಯಲ್ಲಿ ಬೆಂಗಳೂರು ನಲಗುತ್ತಿದ್ದರೆ ಇತ್ತ ದೋಸೆ ತಿನ್ನಿ ಎಂದು ಪ್ರಚಾರ ಮಾಡಿದ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ಪ್ರಚಾರ ಸಮಿತಿ ಸದಸ್ಯರು ಕಾಂಗ್ರೆಸ್ ಭವನದಲ್ಲಿ ಇಂದು ಅಣುಕು ಪ್ರದರ್ಶನ ಮಾಡಿದರು. ನೀವು ಬಹಳ ಕಷ್ಟದಲ್ಲಿದ್ದೀರಾ, ಅದಕ್ಕೆ ನಿಮಗೆ ಚಳಿ ಚಳಿ ಇದೆ, ಚಳಿ ಜ್ವರ ಬಂದಿದೆ ನಿಮಗೆ, ಅದರಿಂದ ನಾವು ಸ್ಪೆಷಲ್ ಮಸಾಲೆ ದೋಸೆ ಈಗ ನಿಮಗೆ ರವಾನೆ ಮಾಡ್ತಾ ಇದ್ದೀವಿ. ನಮ್ಮ ಟೊಮಿಟೊ ಕಡೆಯಿಂದ ನಿಮಗೆ ನಿಮ್ಮ ಮನೆಗೆ ಪಾರ್ಸೆಲ್ ಕಳಿಸ್ತಾ ಇದ್ದೀವಿ. ದಯವಿಟ್ಟು ನೀವು ಇದನ್ನು ತಿಂದು ರುಚಿ ಹೆಂಗಿದೆ ಅಂತ ನಮಗೆ ಮಾಹಿತಿ ಕೊಡಬೇಕು. ನಾಳೆ ಇನ್ನೊಂದು ಪೇಪರ್ ಪಾರ್ಸೆಲ್ ಕಳಿಸ್ತೀವಿ. ಪೇಪರ್ ಮಸಾಲೆ ದೋಸೆ, ಬೆಣ್ಣೆ ದೋಸೆ, ಪುಡಿ ದೋಸೆ ಇದೆಲ್ಲ ಇದೆ ನಮ್ಮ ಹತ್ರ. ನೀವು ನಿಮ್ಮದು ಪುಡಿ ರಾಜಕೀಯ, ಪುಡಿ ರಾಜಕಾರಣಿ ನೀವು, ನಿಮಗೆ ಕಳಿಸ್ತಾ ಇದ್ದೀವಿ. ದಯವಿಟ್ಟು ಇದು ತಿಂದು ನೀವು ತಿಂದು ತೇಗಿ ಅದು ರುಚಿ ಹೆಂಗಿದೆ ಅಂತ ನಮ್ಗೆ ಹೇಳಬೇಕು ತೇಜಸ್ವಿ ಸೂರ್ಯ ಅವರೇ. ಓಕೆ ಸರ್, ಇದನ್ನ ಪಾರ್ಸಲ್ ಮಾಡುತ್ತೆ ಕಳಿಸ್ ಚೇತನ್. ಒಂದು ನಿಮಿಷ, ತೇಜಸ್ ಕುಮಾರ್ ಅಂತ, ಬ್ಲಾಕ್ ಪ್ರೆಸಿಡೆಂಟ್ ನಾನು, ಬಸವಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ. ಸರ್, ನಿಮಗೆಲ್ಲ ತಿಳಿದಿರಬೇಕು, ನಮ್ಮ ಬೆಂಗಳೂರು ಒಂದು ಕೆಲವು ದಿನದಿಂದ ನೆರೆಯಿಂದ ಎಷ್ಟು ತುಂಬ ತೊಂದರೆ ಆಗಿದೆ ಅಂತ. ಆದರೆ ನಮ್ಮ ಸಂಸದರು ನೆರೆಯಲ್ಲಿ ಕಷ್ಟಪಡ್ತಾರೆ ಜನರನ್ನ ನೋಡಿ, ಅವರ ಕ್ಷೇತ್ರದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ನೋಡಿ ಅಂದರೆ, ಅವ್ರು ದೋಸೆ ತಿನ್ಕೊಂಡು ಇನ್ನೂ ಬಂದು ಎಲ್ಲರೂ ದೋಸೆ ತಿನ್ನಿ ಅಂತ ಹೋಟ್ಲುಗಳು ಸುತ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಬಸವಗುಡಿಯ SNV ಹೋಟ್ಲಿಗೆ ಹೋಗಿ ದೋಸೆ ತಿಂದು ರುಚಿ ನೋಡ್ತಾ ಇದ್ದಾರೆ. ಅವರು ರುಚಿ ಪ್ರಿಯರು, ಕೆಲಸ ಪ್ರಿಯರಲ್ಲ, ನಮಗೆ ಕೆಲಸ ಮಾಡೋ ಸಂಸದರು ಬೇಕು. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಸರ್, ಅಲ್ಲಿ ಇಲ್ಲಿ ಹೋಟ್ಲಿಗೆ ಸುತ್ತಬೇಡಿ, ದೋಸೆ ತಿನ್ನೋಕ್ಕೆ ನೀವು ಟಿಫನ್ ಮಾಡೋಕ್ಕೆ ನಾವು ಮನೆಗೆ ಕಳಿಸ್ತೇವೆ ನಿಮಗೆ. ಮನೇಲೆ ಟಿಫನ್ ಮಾಡ್ಕೊಳ್ಳಿ, ಆಮೇಲೆ ಜನರ ಕಷ್ಟ ನೋಡಿ, ಅಟ್ಲೀಸ್ಟ್ ಹಾಕಾದ್ರು ಒಂದು ಜನರು ಕೆಲಸ ಮಾಡಿ ಅಂತ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ದೋಸೆ ಅವ್ರಿಗೆ ಎಷ್ಟು ಬೇಕಷ್ಟು ದೋಸೆ ಅವ್ರಿಗೆ, ಅವ್ರ ಆಫೀಸವ್ರಿಗೆಲ್ಲ ಕಳಿಸಿದ್ದೀವಿ. ಅವ್ರು ದಯವಿಟ್ಟು ಕೆಲಸ ಮಾಡಿದ್ರೆ ಸಾಕು, ನಮಗೆ ತಿಂದುಬಿಟ್ಟು ನಮ್ಮ ರುಚಿ ಹೇಳಿ, ನಾವು ದಿನಾಗಲೂ ಕಳಿಸ್ತೀವಿ, ನಮ್ಗೆ ಬೇಜಾರಿಲ್ಲ. ಅವ್ರು ಕೆಲಸ ಮಾಡಲಿ ಸರ್.